ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಬಿಡುಗಡೆ ಆಗ್ತಾ ಇದ್ದಂತೆ ಅರ್ಜಿ ವಜಾ ಬೆನ್ನಲ್ಲೇ ಅರೆಸ್ಟ್ ಆಗಿದ್ದಾರೆ ರೇವಣ್ಣ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ರು ರೇವಣ್ಣನವರು, ಆದರೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೋರ್ಟ್ ಸಮಯ ಮುಕ್ತಾಯ ಆಯಿತು. ಎಚ್ ಡಿ ರೇವಣ್ಣ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು. ಒಟಾರಿಯಾಗಿ ನಿನ್ನೆ ಜಡ್ಜ್ ಹೋಮ್ ಆಫೀಸ್ಗೆ ಹಾಜರು ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿತ್ತು. ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಶಿಫ್ಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸಿದ್ವಿ ನಿನ್ನೆ ಆದಂತಹ ಬೆಳವಣಿಗೆಯನ್ನ. ರೇವಣ್ಣ ಕೇಸ್ 40 ಕಡೆ ರೇಡ್. ಕೆಆರ್ ನಗರ ಮಹಿಳೆಯ ಲೈಂಗಿಕ ಶೋಷಣೆ, ಕಿಡ್ನ್ಯಾಪ್, ನಾಪತ್ತೆ ಪ್ರಕರಣದಲ್ಲಿ ತನಿಖೆ ಬಹಳ ನಡೀತಾ ಇತ್ತು. ಘಟನೆ ಬೆಳಕಿಗೆ ಬಂದ ತಕ್ಷಣ ಮಹಿಳೆ ಕಾಣೆಯಾಗಿದ್ದರು. ಶೋಧ ಕಾರ್ಯಕ್ಕೆ SIT ವಿಶೇಷ ತಂಡವನ್ನು ಕೂಡ ರಚನೆ ಮಾಡುವುದರ ಮುಖಾಂತರ ಫೈನಲಿ ಈಗ ಎಚ್ ಡಿ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ದೇಶದಾದ್ಯಂತ ಕೋಲಾಹಲ ಎಬ್ಬಿಸಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎನ್ನಲಾದಂತಹ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ JDS ಶಾಸಕ ಎಚ್ ಡಿ ರೇವಣ್ಣ ಅವರನ್ನ CID ತನಿಖಾ ತಂಡ, ವಿಶೇಷ ತನಿಖಾ ತಂಡ ಏನಿದೆಯಲ್ಲ, ನಿನ್ನೆ ಸಂಜೆ ಬಂಧಿಸಿದೆ. ಈ ಮೂಲಕ ರಾಜಕಾರಣದ ಧುರೀಣ ಮಾಜಿ ಪ್ರಧಾನಿಯೂ ಆಗಿರುವಂತಹ JDSನ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ಅವರ ಕುಟುಂಬದ ಮೊದಲ ಸದಸ್ಯರು ಬಂಧನಕ್ಕೆ ಒಳಗಾದಂತೆ ಆಗಿದೆ. ಗೌಡರ ಕುಟುಂಬಸ್ಥರು ಬಂಧನಕ್ಕೆ ಒಳಗಾಗಿರುವುದು ಇದೇ ಮೊದಲು ಅಂತಾನೆ ಹೇಳ್ಬೋದು. ಯಾರೊಬ್ಬರು ಕೂಡ ಈ ರೀತಿಯಾದಂತಹ ಬ್ಲ್ಯಾಕ್ ಮಾರ್ಕ್ ಅನ್ನ ತಂದು ಕೊಟ್ಟಂತವರಲ್ಲ. ಬಟ್ ದೇವೇಗೌಡರ ಕುಟುಂಬದಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿರುವುದು ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೂ ಕೂಡ ಒಂದು ಕಡೆ ಮರುಕ ಉಂಟಾಗಿದೆ. 93 ವರ್ಷಗಳ ಹಿರಿಯ ಮುತ್ಸದ್ದಿ ಪ್ರಧಾನಿ, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮಗ ಇಂತಹ ಹೀನಾಯ ಕೃತ್ಯವನ್ನ ಎಸಗಿದ್ದಾರೆ ಅಂದ್ರೆ ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಒಟ್ಟಾರಿಯಾಗಿ ಇತ್ತ ಮೈತ್ರಿ ಮಾಡಿಕೊಂಡಿರುವಂತಹ ನಾಯಕರಿಗೂ ಕೂಡ ಮುಜುಗರವನ್ನ ತಂದೊಡ್ಡಿದೆ. ರೇವಣ್ಣ ಅವರು ನಿರೀಕ್ಷಣಾ ಜಾಮೀನನ್ನ ಬಹಳ ಎಕ್ಸ್ಪೆಕ್ಟ್ ಮಾಡಿದ್ರು, ಬೇಲ್ ಆಗ್ಬಿಡುತ್ತೆ, ಆರಾಮಾಗಿರ್ಬೋದು, ಮುಂದೆ ನೋಡ್ಕೊಳ್ಳೋಣ ಅಂತ ವೈಟ್ ಮಾಡ್ತಾ ಇದ್ರು. ನಿನ್ನೆ ಸಂಜೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು, 5:30 ವಿಚಾರಣೆಗೆ ಹಾಜರಾಗಬೇಕು ರೇವಣ್ಣನವರು, ಅದಾದ ನಂತರ ತನಿಖೆ ಆಗುತ್ತೆ ಅಂತ. ಬಟ್ ರೇವಣ್ಣನವರು ಸುತಾರಾಮ್ ಕದಲಿಲ್ಲ, ದೇವೇಗೌಡರ ಮನೆಯಲ್ಲೇ ಇದ್ದರು. ಇಲ್ಲ, ಬೇಲ್ ಅಪ್ಲೈ ಆಗಿಬಿಡಲಿ, ಜಾಮೀನು ಅರ್ಜಿ ಗ್ರೀನ್ ಸಿಗ್ನಲ್ ಸಿಗಲಿ, ನಾನು ಬರ್ತೀನಿ ವಿಚಾರಣೆಗೆ ಅಂತ ಮನೆಯಲ್ಲೇ ಕೂತ್ಕೊಂಡು ವಕೀಲರ ಹತ್ರ ಮಾತಾಡಿಸ್ತಾ ಇದ್ರು. ಜಾಮೀನು ಸಿಗುವಂಥ ನಿರೀಕ್ಷೆಯಲ್ಲಿದ್ದರು, ಆದರೆ ಜಾಮೀನು ಸಿಗಲಿಲ್ಲ. ಕೋರ್ಟ್ ಸಮಯ ಮುಗ್ದೋಗ್ಬಿಟ್ಟಿತ್ತು, ಎಚ್ ಡಿ ರೇವಣ್ಣ ಜೈಲಿಗೆ ಶಿಫ್ಟ್ ಆಗಲೇಬೇಕಾಗಿತ್ತು. ಹಾಗಾಗಿ ಇವತ್ತು ಜಡ್ಜ್ ಹೋಮ್ ಆಫೀಸ್ಗೆ ಹಾಜರು ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಅವರು ಶಿಫ್ಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಎಸ್, ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ ಬೆಳವಣಿಗೆಯನ್ನು. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದಂತಹ ಸಂತ್ರಸ್ತೆಯನ್ನು ಎಚ್ ಡಿ ರೇವಣ್ಣ ಅವರು ಹಾಗೆ ಇತರರು ಅಪಹರಣವನ್ನು ಮಾಡಿದ್ರು, ಆ ಮೂಲಕ ಸಂತ್ರಸ್ತೆಯನ್ನು ಬೆದರಿಸೋದಕ್ಕೆ ಯತ್ನ ಕೂಡ ಮಾಡಿದ್ರು ಅಂತ ಸ್ವತಃ ಆ ಸಂತ್ರಸ್ತೆಯೇ ದೂರು ಕೂಡ ದಾಖಲಿಸಿದ್ರು. ಇತ್ತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ರೇವಣ್ಣ ನ್ಯಾಯಾಲಯದ ಮೆಟ್ಲು ಕೂಡ ಹೇರಿದ್ರು. ನ್ಯಾಯಾಲಯವು ಶನಿವಾರ ಸಂಜೆ ಜಾಮೀನನ್ನು ನಿರಾಕರಿಸಿದ ಬೆನ್ನಲ್ಲಿ SIT ತಂಡ ಎಚ್ ಡಿ ದೇವೇಗೌಡ ಅವರ ಪದ್ಮನಾಭನಗರ ನಿವಾಸಕ್ಕೆ ದೌಡಾಯಿಸಿ ಸುಮಾರು 20 ನಂತರ ಬಾಗಿಲು ತೆರೆದು ಹೊರಬಂದಂತಹ ರೇವಣ್ಣ ಅವರನ್ನು ವಶಕ್ಕೆ ಪಡೆಯಲಾಗಿರುವಂಥದ್ದು. ನಾವು ಏನು ಗಮನಿಸಿದ್ವಿ, ಎಚ್ ಡಿ ರೇವಣ್ಣ ಅವರು 3 ಕೂಡ ಕಾಣ್ತಾ ಇಲ್ಲ, ಎಲ್ಲಿ ಹೋದರು ಎಲ್ಲಿ ಹೋದರು ಅಂತ. ಬಟ್ ರೇವಣ್ಣ ಅವರು ದೇವೇಗೌಡರ ಮನೆಯಲ್ಲೇ ಇದ್ದಿದ್ದು. ಕೋರ್ಟ್ ಸಮಯ ನಿನ್ನೆ ಮುಕ್ತಾಯ ಆಗಿರೋದ್ರಿಂದ ಎಚ್ ಡಿ ರೇವಣ್ಣನವರು ಫೈನಲಿ ಅರೆಸ್ಟ್ ಆಗಿದ್ದಾರೆ. ಏನೋ ಅರಮನೆ ರಸ್ತೆಯಲ್ಲಿರುವಂತಹ ಕಾರ್ಲಟನ್ ಭವನದಲ್ಲಿರುವಂತಹ SIT ಕಚೇರಿಗೆ ಕರೆದೊಯ್ದು ಅಧಿಕಾರಿಗಳು ಬಂಧನ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಅದಾದ ನಂತರ ವೈದ್ಯಕೀಯ
ತಪಾಸಣೆಯನ್ನು ಕೂಡ ಮಾಡಿಸಿದ್ರು. ನ್ಯಾಯಾಧೀಶರ ಎದುರು ಇವತ್ತು ಹಾಜರುಪಡಿಸುತ್ತಾರೆ. ಈಗ ಅಪ್ಪನ ಸರತಿ ಆಯಿತು, ಈಗ ಮಗನ ಸರತಿ. ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಬರ್ತಾರ ಪ್ರಜ್ವಲ್ ರೇವಣ್ಣ. ಏರ್ಪೋರ್ಟ್ ನಿಂದ ನೇರವಾಗಿ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಸಿಐಡಿ ಪಂಜರದಲ್ಲಿ ಸಿಲುಕಿದ್ದಾರೆ ಮಾಜಿ ಸಚಿವರಾದಂತಹ ಹೆಚ್ಡಿ ರೇವಣ್ಣ. ಅಪ್ಪನ ಸರತಿ ಆಯಿತು, ಈಗ ಮಗ ಪ್ರಜ್ವಲ್ ರೇವಣ್ಣ ಅವರ ಸರದಿ. ಅತಿ ಶೀಘ್ರದಲ್ಲಿ ಪ್ರಜ್ವಲ್ ರೇವಣ್ಣನವರ ಬಂಧನವೂ ಕೂಡ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ವೇ ಇಲ್ಲ. ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ 2 FIR ಕೂಡ ದಾಖಲಾಗಿದೆ. ಮಾನಭಂಗ ಮಾಡಿರುವಂತಹ ಆರೋಪ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಕಿತ್ತು ತಿಂತಾ ಇದೆ. ರಾಜ್ಯಕ್ಕೆ ದೇಶಕ್ಕೆ ಕಾಲಿಡ್ತಾ ಇದ್ದಂತೇನೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲಿದ್ದಾರೆ. ಸಿಐಡಿ ಅಧಿಕಾರಿಗಳು ಒಂದು ಕಡೆ ವೇಟ್ ಮಾಡ್ತಾ ಇದ್ರೆ ಎಸ್ಐಟಿ ತಂಡ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ ಲುಕೌಟ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಿದೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಹೇಗೆ ಇದ್ರು ಮನೆಗಂತೂ ಬರೋದಿಲ್ಲ, ಏರ್ಪೋರ್ಟ್ನಲ್ಲೇ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಬೇಕಾಗುತ್ತೆ. ಒಂದು ಕಡೆ ಸಿಐಡಿ ಪಂಜರದಲ್ಲಿ ಮಾಜಿ ಸಚಿವರಾದಂತಹ ಎಚ್ಡಿ ರೇವಣ್ಣನವರಿದ್ದಾರೆ. ಪ್ರಜ್ವಲ್ ರೇವಣ್ಣನವರ ಬಂಧನ ಯಾವಾಗ ಅನ್ನೋದಕ್ಕೆ ಈಗಾಗಲೇ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಆ್ಯಕ್ಚುಲಿ 4ನೇ ತಾರೀಕು ಅಂದರೆ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಅವರ ವಕೀಲರ ಮುಖಾಂತರ ನನಗೆ 1 ವಾರಗಳ ಗಡುವು ಬೇಕು ಅಂತ ಕೇಳಿದ್ರು. ಅದಾದ ನಂತರ ನನಗೆ 10 ದಿನಗಳ ಕಾಲ ಗಡುವು ಬೇಕು ಅಂತ ಕೇಳಿದ್ರು. ಇತ್ತ ಎಸ್ಐಟಿ ಟೀಮ್ ಯಾವುದೇ ಕಾರಣಕ್ಕೂ ಕೂಡ ಗಡುವು ಕೊಡುವಂತಹ ಸಮಯಾವಕಾಶ ನಮ್ಮಲ್ಲಿ ಇಲ್ಲ. ಎಲ್ಲೇ ಇದ್ರು ಹೇಗೆ ಇದ್ರು ವಿತಿನ್ 24 ಅವರ್ಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಈಗಾಗಲೇ 3 ನೋಟಿಸ್ ಪ್ರಜ್ವಲ್ ರೇವಣ್ಣ ಅವರಿಗೆ ಹೋಗಿದೆ. ಆದರೂ ಕೂಡ ಯಾವ ನೋಟಿಸ್ಗೂ ಕ್ಯಾರೆ ಅಂತ ಇಲ್ಲ. ವಿದೇಶದಲ್ಲಿ ಕೂತು ಸ್ಕೆಚ್ ಆಗ್ತಾ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಅವರನ್ನ ಎಲ್ಲೇ ಇದ್ರೂ ಭೇದಿಸೋದಕ್ಕೆ ಈಗಾಗಲೇ CBI ಹಾಗೆ SIT ಟೀಮ್ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನೋಡ್ಬೇಕಾಗತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗನ ಬಂಧನಕ್ಕೆ ಈಗಾಗಲೇ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಮಗನ ಬಂಧನ ಆಯಿತು, ಮೊಮ್ಮಗನ ಬಂಧನ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಅಂತಾನೆ ಹೇಳ್ಬೋದು. ಅಪ್ಪನ ಸರದಿ ಆಗೋಯ್ತು, ಮಗನ ಸರದಿ ಸ್ಟಾರ್ಟ್ ಆಗಿದೆ. ಸಾಲು ಸಾಲು ಆರೋಪಗಳನ್ನ ಹೊತ್ತಿದ್ದಾರೆ ರೇವಣ್ಣ ಅಂಡ್ ಪ್ರಜ್ವಲ್ ರೇವಣ್ಣ. ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಅವರ ಮೇಲೆ ಬರ್ತಾ ಇದೆ. ಇವತ್ತು ಅಥವಾ ನಾಳೆ ಪ್ರಜ್ವಲ್ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂಥದ್ದು. JDS ನಾಯಕ ಮತ್ತು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ HD ರೇವಣ್ಣ ವಿರುದ್ಧ ರಾಜ್ಯದ ಕಾನೂನು ಜಾರಿ ಅಧಿಕಾರಿಗಳು 2ನೇ ಬಾರಿ ಇತ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರಲಿಲ್ಲ. ಬಟ್ ಇವತ್ತು ಇಲ್ಲ ನಾಳೆ ಒಳಗಡೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಎಂಟ್ರಿಯನ್ನ ಕೊಡಲಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ SIT ಅಧಿಕಾರಿಗಳು
ಪ್ರಜ್ವಲ್ ರೇವಣ್ಣ ಅವರನ್ನು ತನಿಖೆಗೆ ತೆಗೆದುಕೊಂಡು ಹೋಗ್ತಾರೆ. ಎ1 ಆರೋಪಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾಯ್ತು, ಎ2 ಆರೋಪಿಯ ಅರೆಸ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಹಾಗಾದ್ರೆ. ಈಗಾಗಲೇ